ಸರ್ ಈಗ ಈದ್ಗಾ ಮೈದಾನ ಸಾಕಷ್ಟು ವಿವಾದವಾಗಿತ್ತು ಗಣಪತಿ ಕೂರಿಸಬೇಕಾ ಬೇಡವಾ ಅಂತ ಹೇಳಿ ಈಗ ಹೈಕೋರ್ಟ್ ಒಂದು ಆದೇಶ ಮಾಡಿದೆ ಯಥಾಸ್ಥಿತಿ ಕಾಪಾಡಿಕೊಳ್ಳಿ ಗಣೇಶ ಕೂರಿಸಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಇದು ಹೈಕೋರ್ಟಿನ ತೀರ್ಪೇನಿದೆ ಆ ತೀರ್ಪನ್ನ ಎಲ್ಲರೂ ಪಾಲಿಸಲೇಬೇಕಾದಂಥದ್ದು ನಾಗರಿಕರಾಗಿ ಎಲ್ಲರ ಕರ್ತವ್ಯ ಇದೆ ಬೆಂಗಳೂರಿನ ನಾಗರಿಕರು ಸದ್ಯ ಉಚ್ಚ ನ್ಯಾಯಾಲಯದ ತೀರ್ಪು ಮತ್ತೊಂದು ಸಂಘರ್ಷ ಇಲ್ಲಿ ಆಗತಕ್ಕಂತದಕ್ಕೆ ಅವಕಾಶ ತಪ್ಪಿರತಕ್ಕಂತದ್ದು ಏನಿದೆ ಇವತ್ತು ಕೋರ್ಟ್ ತೀರ್ಪಿಗೆ ನಾವೆಲ್ಲ ತಲೆಬಾಗದ್ರ ಮುಖಾಂತರ ಬೆಂಗಳೂರು ನಗರದ ಶಾಂತಿಯನ್ನು ಕಾಪಾಡಬೇಕು ಅಂತಕ್ಕಂತದ್ದನ್ನು ಈ ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಳಿಗೆ ಮನವಿ ಮಾಡಲಿಕ್ಕೆ ಬಯಸ್ತೀನಿ ನಾನು ಸರ್ ಇಷ್ಟೆಲ್ಲ ಸಂಘರ್ಷಗಳು ಆಗ್ತಾ ಇದ್ರು ಕೂಡ ಯಾಕೋ ರಾಜ್ಯ ಸರ್ಕಾರ ಮೌನ ವಹಿಸಿಬಿಟ್ಟಿತ್ತಲ್ಲ ಅಂತೇಳಿ ಸರ್ ರಾಜ್ಯ ಸರ್ಕಾರಕ್ಕೆ ಈ ರೀತಿಯ ಒಂದು ಹೊಸ ಹೊಸ ಘಟನೆಗಳು ಪ್ರಾರಂಭ ಆದರೆ ಅವರ ಉಳುಕುಗಳೇನಿದೆ ಸರ್ಕಾರದ ಪ್ರತಿನಿತ್ಯದ ಸಮಸ್ಯೆಗಳು ಆ ಉಳುಕುಗಳನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡತಕ್ಕಂಥದ್ದಕ್ಕೆ ಅವರ ಒಂದು ಸಂಘಟನೆಗಳೇನಿದ್ದಾವೆ ಅವರ ಪಕ್ಷಕ್ಕೆ ಸಂಬಂಧಪಟ್ಟಂಥ ಅಂಕಪಕ್ಷಗಳೇನಿದ್ದಾವೆ ಆ ಪಕ್ಷಗಳ ಮುಖಾಂತರ ಪ್ರತಿನಿತ್ಯ ಒಂದೊಂದು ಹೊಸ ಹೊಸ ವಿಷಯಗಳನ್ನು ಕೆದಕ್ತಕ್ಕಂಥದ್ರ ಮುಖಾಂತರ ಸರ್ಕಾರದ ಉಳುಕುಗಳನ್ನ ಮುಚ್ಚಿಕೊಳ್ತಕ್ಕಂಥದಕ್ಕಷ್ಟೇ ಇವರು ಹೊರಟಿರ್ತಕ್ಕಂಥದ್ದು ಇಲ್ಲಿ ಇಲ್ಲಿ ನಾನು ಸರ್ಕಾರಕ್ಕೂ ಮನವಿ ಮಾಡ್ತಕ್ಕಂಥದ್ದು ಇಂಥ ವಿಷಯಗಳನ್ನು ಭಾಳ ಲಘುವಾಗಿ ತಗೋಬೇಡಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಸಾರ್ವಜನಿಕರಲ್ಲಿ ಒಂದು ಸಾಮರಸ್ಯವನ್ನು ಕಾಪಾಡಬೇಕಾದಂಥದ್ದು ಆ ನಿಟ್ಟಿನಲ್ಲಿ ಸರ್ಕಾರ ನಿಮ್ಮ ಸಂಘಟನೆಗಳಿರಲಿ ಮತ್ತೊಂದು ಸಂಘಟನೆಗಳೇ ಇರಲಿ ಯಾವ ಸಂಘಟನೆಗಳಿಗೂ ಪ್ರೋತ್ಸಾಹ ಕೊಡ್ತಕ್ಕಂಥದ್ದಕ್ಕೆ ಕಾನೂನುಬಾಹಿರ ಚಟುವಟಿಕೆಗಳಿಗೆ ಅವಕಾಶ ಕೊಡಬಾರದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸರಿ ಮತ್ತೊಂದು 40% ಆರೋಪ ಸಿಗುತ್ತೆ ಆರೋಪ ಇದೆಯಲ್ಲ ಸರ್ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ನೋಡಿ ಬ್ರದರ್ ಈಗ 40%ನ ಬಗ್ಗೆ ನಿನ್ನೆಯ ದಿನ ರಾಜ್ಯದ ವಿರೋಧ ಪಕ್ಷದ ನಾಯಕರ ಹತ್ರ ಭೇಟಿ ಕೊಟ್ಟು ಕೆಲವು ಗುತ್ತಿಗೆದಾರರು ರಾಜ್ಯದಲ್ಲಿ ಇವತ್ತು ನಡೀತಾ ಇರತಕ್ಕಂಥ ಒಂದು ಪರ್ಸೆಂಟೇಜ್ನ ಬಗ್ಗೆ ಚರ್ಚೆಗಳನ್ನು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ರಾಜ್ಯ ಸರ್ಕಾರ ಸಹ ಯಾವುದಾದರೂ ನಿಖರವಾದಂಥ ಈ ಪರ್ಸೆಂಟೇಜ್ ತೆಗೆದುಕೊಂಡಂಥ ಘಟನೆಗಳಿಗೆ ಸಂಬಂಧಪಟ್ಟಂಥ ಸಾಕ್ಷಿಗಳಿದ್ದರೆ ಕೊಟ್ಟರೆ ತನಿಖೆ ನಡೆಸ್ತೀವಿ ಅಂತಕ್ಕಂಥ ಹೇಳ್ತಾರೆ ವಿರೋಧ ಪಕ್ಷ ಇವತ್ತೇನು ಕಾಂಗ್ರೆಸ್ನ ಅಧಿಕೃತ ವಿರೋಧ ಪಕ್ಷವಾಗಿದೆ ಕಾಂಗ್ರೆಸ್ ಪಕ್ಷ ಅವರು ನ್ಯಾಯಾಂಗ ತನಿಖೆನೋ ಯಾವುದೋ ತನಿಖೆನೋ ಕೇಳ್ತಾರೆ ಇದೆಲ್ಲದರ ಒಂದು ಸರ್ಕಾರದ ಅವರ ಪ್ರತಿಕ್ರಿಯೆ ಈ ಪ್ರತಿಕ್ರಿಯೆ ನಾನು ಇಬ್ಬರಿಗೂ ಕೇಳ್ತಕ್ಕಂಥದ್ದು ಬಹುಶಃ ನಿಮಗೆಲ್ಲ ಸತ್ಯಾಂಶ ಗೊತ್ತಿರೋದೇ ಇದು ಇದೇನು ಹೊಸದಾ ಇದು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿ ನಡ್ಕೊಂಬಂದಿದೆ ನಾನಂತೂ ಹೇಳ್ತೇನೆ ಇವನ್ ಕೆಂಪಣ್ಣವರು ಹಿರಿಯರೇನಿದ್ದಾರೆ ವಯಸ್ಸಿನಲ್ಲಿ ನಾನು 2 ಬಾರಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಾಗ ನನ್ನ ಕಚೇರಿಯಲ್ಲಂತೂ ಯಾವುದೇ ರೀತಿಯ ಪರ್ಸೆಂಟೇಜ್ ವ್ಯವಹಾರ ಇಟ್ಟಿರಲಿಲ್ಲ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನನ್ನ ಮುಖ್ಯಮಂತ್ರಿಯ ಕಚೇರಿ ಅತ್ಯಂತ ಪಾರದರ್ಶಕವಾಗಿ ನಾವು ಕೆಲಸ ಮಾಡಿದ್ದೇನೆ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಒಬ್ಬ ನಾಡಿನ ಒಬ್ಬ ಯುವಕ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಾರಂಭ ಮಾಡಿದಂಥ ಆನ್ಲೈನ್ ಲಾಟ್ರಿಯ ವ್ಯಾಮೋಹದಲ್ಲಿ 2 ಲಕ್ಷ ಸಾಲಗಾರನಾಗಿ ಸಾಲ ತೀರಿಸದೇ ಇದ್ದರೆ ನಮ್ಮ ಸಂಪೂರ್ಣ ಕುಟುಂಬ ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಏನು ಹೇಳಿದ ನನ್ನ ಮನೆಗೆ ಬಂದು ಮುಖ್ಯಮಂತ್ರಿ ಇದ್ದಾಗ ಮೊದಲನೇ ಬಾರಿ ನಾನು ಲಾಟ್ರಿ ನಿಷೇಧ ಮಾಡತಕ್ಕಂಥ ನಿರ್ಧಾರ ಮಾಡಿದೆ ಅವತ್ತು ಆಗಿನ ಸರ್ಕಾರದಲ್ಲಿ ಮಂತ್ರಿಗಳಿರ್ಬೋದು ಮತ್ತು ಆ ಲಾಟ್ರಿಯ ಕಿಂಗ್ ಪಿನ್ ಏನಿದ್ದರು ಪ್ರಮುಖರು ಬಹುಶಃ ಇನ್ನು ಯಾವನೇ ಮುಖ್ಯಮಂತ್ರಿ ಇದ್ದಿದ್ದರು ಆ ಲಾಟ್ರಿ ಬ್ಯಾನ್ ಮಾಡ್ತಿರಲಿಲ್ಲ ಬದುಕಿದ್ದಾರೆ ಯಾರ್ಯಾರು ನನ್ನ ಹತ್ರ ಎಷ್ಟೆಷ್ಟು ಹಣವನ್ನು ಆಫರ್ ಕೊಟ್ಟರು ಅಂತಕ್ಕಂಥದ್ದು ತಂದಂಥವ್ರು ಇನ್ನೂ ಬದುಕಿದ್ದಾರೆ ಎಷ್ಟು ಕೋಟಿ ಹಣ ಆಫರ್ ಕೊಟ್ಟಿದ್ರು ಅಂತೇಳಿ ಅದೆಲ್ಲವನ್ನು ಧಿಕ್ಕರಿಸಿ ನಾಡಿನ ಬಡ ಕುಟುಂಬಗಳು ಬೀದಿ ಪಾಲಾಗಬಾರ್ದು ಅಂತೇಳಿ ಲಾಟ್ರಿ ನಿಷೇಧ ಮಾಡಿದೆ ಇದು ನಾನು ಕೊಟ್ಟಂಥ ಕಾರ್ಯಕ್ರಮ ಅದಷ್ಟೇ ಅಲ್ಲ ನಾನು ಮೊದಲನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಸುಮಾರು 46 ಚೀಫ್ ಇಂಜಿನಿಯರ್ಗಳಿಗೆ ಪ್ರಮೋಷನ್ ಕೊಟ್ಟೆ ಚೀಫ್ ಇಂಜಿನಿಯರ್ಗಳಾಗಿ
ಅವ್ರು ಯಾರು ಮುಖ ನೋಡಲಿಲ್ಲ, ನಾನು ಫೈಲ್ ಬಂತು ಕ್ಲಿಯರ್ ಮಾಡಿ ಕಳಿಸ್ದೆ. ಅವ್ರಿಗೆ ಮತ್ತೆ ರೆಗ್ಯುಲರ್ ಮಾಡ್ತಕ್ಕಂಥದ್ದು 12 ವರ್ಷ ಆದಮೇಲೆ, ನಾನು ಮೊನ್ನೆ ಮುಖ್ಯಮಂತ್ರಿ ಆದಮೇಲೆ ಮತ್ತಿನ್ನೊಂದು ಬಾರಿ 38-39 ಜನದ್ದು ಕನ್ಫರ್ಮೇಷನ್ ಮಾಡಿ ಏನು ಮಾಡಿದೆ 12 ವರ್ಷಗಳ ನಂತರ. ಆ ಸಂದರ್ಭದಲ್ಲೂ ಏನೇನು ನಡೆದಿದೆ ಎಲ್ಲ ಸತ್ಯಾಂಶ ಗೊತ್ತಿದೆ ನನಗೆ. ಆ ಚೀಫ್ ಇಂಜಿನಿಯರ್ಗಳಿಗೆ ಪೋಸ್ಟಿಂಗ್ ಕೊಡಬೇಕಾದ್ರೆ ಅವತ್ತು ಯಾರ್ಯಾರು ಯಾವ್ಯಾವ ಇಲಾಖೆಗಳನ್ನು ನಡೆಸ್ತಾ ಇದ್ದರು, ಅಲ್ಲಿ ಏನೇನು ನಡೀತು ಅನ್ನೋದು ಗೊತ್ತು ನನಗೆ. ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ನಾಡಿನ ಜನತೆಗೆ, ಈ ವ್ಯವಸ್ಥೆ ಸ್ವಾತಂತ್ರ್ಯ ಬಂದ ನಂತರದ ದಿನಗಳಿಂದಲೂ ಅಧಿಕಾರಿಗಳ ಮಟ್ಟದ ಕೆಲವು ಬಾರಿ ಅಧಿಕಾರಿಗಳ ಮಟ್ಟದಲ್ಲಾಗಿದೆ, ಕೆಲವು ಬಾರಿ ವಿಧಾನಸೌಧದ ಮಟ್ಟದಲ್ಲೇ ನಡ್ಕೊಂಬಂದಿದೆ, ಅಧಿಕಾರ ನಡೆಸ್ತಕ್ಕಂಥ ರಾಜಕಾರಣಿಗಳ ಮುಖಾಂತರವೇ ನಡೆದಿದೆ. ನನ್ನ ಕಾಲದಲ್ಲಿ ಇಂಥದಕ್ಕೆ ನಾನು ಆಸ್ಪದ ಕೊಟ್ಟಿಲ್ಲ. ನಾನಂತೂ ಮುಖ್ಯಮಂತ್ರಿಯ ಕಚೇರಿ ನಿಮಗೆ ಒಂದು ಇನ್ನೊಂದು ಪ್ರಕರಣ ಹಿಡಿದೇನೆ. ಬೆಂಗಳೂರು ನಗರದ ಮೆಟ್ರೋ ಪ್ರಾಜೆಕ್ಟು ನನ್ನ ಕಾಲದಲ್ಲೇ ಪ್ರಾರಂಭ ಮಾಡಿದೆ 2006-07. ಮೊದಲನೆಯ 19 ಕಿಲೋಮೀಟ್ರನ ಫ್ಲೈಓವರ್ 19 ಕಿಲೋಮೀಟ್ರ ಮೆಟ್ರೋ ಕಾಮಗಾರಿಗೆ ಫೈಲ್ ಬಂತು. ನಾನು ಯಾರು ಕಾಂಟ್ರಾಕ್ಟ್ರ್ ಕರೀರಿ ಅಂತ ಹೇಳಿಲ್ಲ. ಫೈಲಿಗೆ ರುಜು ಮಾಡಿ ನಮ್ಮ ಅಧಿಕಾರಿಗಳಿಗೆ ಹೇಳಿದೆ, ನನಗೆ ನಿಗದಿತ ಅವಧಿಯಲ್ಲಿ ಗುಣಾತ್ಮಕವಂಥ ಕೆಲಸ ಆಗಬೇಕು, ಇದಿಷ್ಟೇ ನನಗೆ ಬೇಕಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತುಗಳು ಕಳಿಸ್ದೆ. ಅದರಿಂದ ಈ ಪರ್ಸೆಂಟೇಜ್ ಸಿಸ್ಟಮ್ ಏನಿದೆ ನನ್ನ ಕಾಲದಲ್ಲೂ ನಡೆದಿದೆ ಗೊತ್ತು ನನಗೆ, ಮೈತ್ರಿ ಸರ್ಕಾರದಲ್ಲೂ ನಡೆದಿದೆ. ಆದರೆ ನನ್ನ ಕಚೇರಿ ಒಳಗೆ ನಡೀಲಿಕ್ಕೆ ಬಿಟ್ಟಿಲ್ಲ ನಾನು. ಅದಷ್ಟೇ ಅಲ್ಲ, ಇವತ್ತು ಎಲ್ ಓ ಸಿ ರಿಲೀಸ್ ಮಾಡಬೇಕಾದ್ರೆ, ನಾನು ಮೊದಲನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ, ಮೊನ್ನೆ 2ನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ, ಗುತ್ತಿಗೆದಾರರ ಮನೆಗೆ ಪ್ರತಿ ತಿಂಗಳು ಯಾವ ಕಮಿಷನ್ ಇಲ್ಲದೆ ಸೆಕ್ರೆಟ್ರಿಗಳ ಮಟ್ಟದಲ್ಲೇ ಮಾಡ್ಕೊಂಡಿದ್ದಾರೆ ಮಂತ್ರಿಗಳಾಗಲಿ ನಾನಾಗಲಿ. ಅದಕ್ಕೆ ಆಸ್ಪದ ಕೊಟ್ಟಿಲ್ಲ ನಾವು. ಎಲ್ ಓ ಸಿ ರಿಲೀಸ್ ಮಾಡಬೇಕಾದ್ರೂ ಅದಕ್ಕೆ ಕಮಿಷನ್ ತಗೊಳ್ತಕ್ಕಂಥದ್ದು ಇದು ಯಾವ ಸಿಸ್ಟಮ್ಮು ನಾನು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನಡೆದಿಲ್ಲ. ನಾನು ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಆದರೆ ನಾಡಿನ ಜನತೆಗೆ ಹೇಳ್ತಕ್ಕಂಥದ್ದು, ನಾನು ಗುತ್ತಿಗೆದಾರರ ಸಂಘದವ್ರಿಗೆ ಹೇಳ್ತಕ್ಕಂಥದ್ದು, ಇಷ್ಟೆಲ್ಲ ನಿಮಗೆ ಗೊತ್ತಿದ್ದು ಯಾತಕ್ಕೆ ನೀವು ಕಾಂಟ್ರಾಕ್ಟ್ ಮಾಡ್ತೀರಿ? ಈಗ ಉದಾಹರಣೆಗೆ ನನ್ನ ಕ್ಷೇತ್ರದಲ್ಲೇ ನನಗೆ ಯಾರ್ಯಾರು ಕಾಂಟ್ರಾಕ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರತಕ್ಕಂಥದ್ದು ನನ್ನ ಕ್ಷೇತ್ರ ನನ್ನ ಕಾರ್ಯಕರ್ತರಿಬ್ಬರು, ಅವರಿಬ್ಬರು ರೆಗ್ಯುಲರ್ ನನ್ನ ಪಕ್ಷದ ಸಂಘಟನೆ ಮಾಡೋದರಿಂದ ಒಂದಿಬ್ಬರು ಗುತ್ತಿಗೆದಾರರು ಪರಿಚಯ ಇದ್ದಾರೆ. ಅವರಂದರೆ ಗುತ್ತಿಗೆದಾರರಾಗಿ ಪರಿಚಯ ಇಲ್ಲ ನನಗೆ, ನನ್ನ ಕಾರ್ಯಕರ್ತರಾಗಿ ಪರಿಚಯ ಇರೋದು. ಆದರೆ ಅವರು ಸಂಪೂರ್ಣವಾಗಿ ಗುತ್ತಿಗೆ ಎಲ್ಲ ತಗೊಳ್ಳಿಕ್ಕೆ ನಾನೇನು ಅವ್ರಿಗೇನು ಅವಕಾಶ ಕೊಟ್ಟಿಲ್ಲ. ನನ್ನ ಚನ್ನಪಟ್ಟಣ ಕ್ಷೇತ್ರದಲ್ಲೇ ಬೇರೆ ಬೇರೆ ಕಡೆಯಿಂದ ಗುತ್ತಿಗೆ ಏನು ಮಾಡಿದ್ದಾರೆ, ಕಾಂಟ್ರಾಕ್ಟ್ ಕೆಲಸ ಮಾಡಿದ್ದಾರೆ, ಅವ್ರ ಮುಖಗಳನ್ನೂ ನೋಡಿಲ್ಲ. 100 ಕೋಟಿ ಕೆಲಸ ಮಾಡಿದ್ದಾರೆ, ಬರಬೇಕು. ಅವ್ರು ಯಾರು ಕೆಲಸ ಮಾಡಿದ್ದಾರೆ ನನ್ನ ಕ್ಷೇತ್ರದಲ್ಲಿ, ಯಾವನಾದರೂ ನನಗೆ 5 ರೂಪಾಯಿ ತಂದುಕೊಟ್ಟವ್ರ ಅಂತೇಳಿ ಓಪನ್ ಚಾಲೆಂಜ್ ಮಾಡ್ತೇನೆ. ಇದು ನಾನು ನಡ್ಕೊಂಬಂದಂಥ ನಮ್ಮ ತಂದೆಯವ್ರ ಕಾಲದಿಂದ ನಾವು ನಡ್ಕೊಂಬಂದಿರತಕ್ಕಂಥದ್ದು. ಇಲ್ಲಿ ಕೆಂಪಣ್ಣ ಅವರು ನಿಜವಾದಂಥ ಮಾಹಿತಿಗಳನ್ನು ಕೊಟ್ಟರೆ ವಿಧಾನಸಭೆಯಲ್ಲಿ ಓಪನಾಗಿ ಚರ್ಚೆ ಮಾಡಲಿಕ್ಕೆ ನಾನು ತಯಾರಾಗಿದ್ದೇನೆ. ನಾನು ಪ್ರಕರಣಗಳಿಗೆ ಈ ಬಾರಿ ಒಂದು 2 ವಿಷಯಗಳ ಬಗ್ಗೆ ನಾನೇ ಇವತ್ತು ರೈಸ್ ಮಾಡ್ತಾ ಇದ್ದೇನೆ. ಏಕೆಂದರೆ 2008-09 ಯಾವೊಂದು ಹೋರಾಟ ಮಾಡೋದು, ದಾಖಲೆಗಳ ಸಮೇತ ಹೋರಾಟ ಮಾಡಿದಂಥ ಪಕ್ಷ ಈ ರಾಜ್ಯದಲ್ಲಿ ಯಾವುದಾದ್ರೂ ಇದ್ದರೆ ಜನತಾದಳ. ಕಾಂಗ್ರೆಸ್ ಪಕ್ಷ ಒಂದು ದಾಖಲೆ ಬಿಡುಗಡೆ ಮಾಡಲಿಕ್ಕೆ ಆಗಲಿಲ್ಲ. ಬಹುಶಃ ಇವತ್ತು ಸಹ ಪದ್ಮನಾಭನ ಮತ್ತು 9 ಅಧಿಕಾರಿಗಳ ವಿಷಯದಲ್ಲಿ ಕಾಂಗ್ನಿಸೆನ್ಸನ್ನು ತಗೊಳ್ಳಿಲ್ಲ ಅಂತ ಹೇಳಿ ಒಂದು ಕಾರಣ ಕೊಟ್ಟು ರಿಜೆಕ್ಟ್ ಮಾಡಿದ್ದಾರೆ. ಸಿಬಿಐನ ಒಂದು ತನಿಖೆ ಏನಿತ್ತು ಅದರ ಆರೋಪವನ್ನು ಮತ್ತೆ ನಿಮ್ಮ ಮುನ್ಸಿಪಲ್ ಕೋರ್ಟ್ಗೆ ಹಾಕೊಂಡಿದ್ದಾರೆ. ಆ ಲಾಟ್ರಿ ವಿಷಯಕ್ಕೆ ಸಂಬಂಧಪಟ್ಟಾಗೆ ಸಿದ್ದರಾಮಯ್ಯ ಕಾಲದಲ್ಲಿ ನಡೀತಾ ಇತ್ತು. ಎಲ್ಲ ಮಾಹಿತಿಗಳನ್ನು ಇಟ್ಟು ಅವತ್ತು ಸರ್ಕಾರದ ಕಿವಿ ಇಡ್ತಕ್ಕಂಥ ಕೆಲಸ ಮಾಡಿದ್ದು ಇದೇ ಕುಮಾರಸ್ವಾಮಿ. ಆ ಲಾಟ್ರಿಗೆ ಸಂಬಂಧಪಟ್ಟದ್ದನ್ನು ನೆನಪಿಸ್ಕೊಡ್ತೀನಿ ನಿಮಗೆ 2016. ಅದರಿಂದ ಇಲ್ಲಿ ಪ್ರಶ್ನೆ, ನಮ್ಮ ಪಕ್ಷ ಒಂದು ಪ್ರಾದೇಶಿಕ ಪಕ್ಷ, ಒಂದು ಸಣ್ಣ ಪಕ್ಷವಾಗಿ ಯಾವುದೇ ರೀತಿ ಆಸೆ ಆಮಿಷಗಳಿಗೆ ಒಳಗಾಗದೆ ಇಂಥ ಒಂದು ಪಕ್ಷವನ್ನು ಎರಡೂ ರಾಷ್ಟ್ರೀಯ ಪಕ್ಷಗಳು ದೊಡ್ಡ ಏನು ಅವರ ಒಂದು ಹೋರಾಟ ಇದೆಯಲ್ಲ, ಅಭಿವೃದ್ಧಿಯ ಹೋರಾಟ ಅಲ್ಲ, ಹಣದ ಮುಖಾಂತರ ಅವ್ರ ಹೋರಾಟ ಏನಿದೆ ಅದರ ವಿರುದ್ಧ ಯಾವುದೇ ರೀತಿ ಆಸೆ ಆಮಿಷಗಳಿಲ್ಲದೆ ಪ್ರಾಮಾಣಿಕವಾಗಿ ಈ ಪಕ್ಷ ಏನು ಕಟ್ಕೊಂಬಂದಿದ್ದೀನಲ್ಲ, ಇಲ್ಲ ಅವರ ಕೆಲವರು ಕಾರ್ಯಕರ್ತರು ಚಂದ ಎತ್ಕೊಟ್ಟಿದ್ದಾರೆ ಈ ಪಕ್ಷಕ್ಕೆ ಪಕ್ಷ ಸಂಘಟನೆ ಮಾಡಬೇಕಾದ್ರೆ ಇಂಥ ಕಾರ್ಯಕರನ್ನ ಇಟ್ಕೊಂಡು ನಾವು ಕೆಲಸ ಮಾಡಿದ್ದೇವೆ. ಅದರಿಂದ ಇವತ್ತು ಗುತ್ತಿಗೆದಾರರಿಗೆ ಹೇಳೋದು, ಯಾತಿಕರಪ್ಪ ನೀವು ಪರ್ಸೆಂಟೇಜ್ ಕೊಡ್ತೀರಿ,
ಯಾತಕ್ಕೆ ನಿಲ್ಲಿಸಬಾರ್ದು? ಒಂದು ವರ್ಷ ಕೆಲಸನೇ ಮಾಡಬೇಡಿ. ಪರ್ಸೆಂಟೇಜ್ ಸಿಸ್ಟಮ್ ತೆಗೆಯೋವರಿಗೆ ಈ ರಾಜ್ಯದಲ್ಲಿ ನಾವು ಕೆಲಸ ಮಾಡಲ್ಲ ಅಂತೇಳಿ ತಾವೆಲ್ಲರೂ ಒಂದು ನಿರ್ಧಾರಕ್ಕೆ ಬನ್ನಿ, ಗಟ್ಟಿ ನಿರ್ಧಾರಕ್ಕೆ. ಆಮೇಲೆ ನೀವು ಕಾಂಟ್ರಾಕ್ಟ್ರುಗಳು ಕಾಂಪಿಟೇಷನ್ನಲ್ಲಿ 29% 30% 35% ಬಿಲೋ ಹೊಡಿತೀರಿ. ಎಸ್ಟಿಮೇಟ್ ಏನು ಮಾಡಿರ್ತಾರೆ, ಬಿಲೋ ಮಾಡಿ, ಬಿಲೋನಲ್ಲಿ ಟೆಂಡರ್ ಕರೆದು ಆ ಟೆಂಡರ್ನ ಪಾರ್ಟಿಸಿಪೇಟ್ ಮಾಡಿ ಆ ಕಾರ್ಯಕ್ಕೆ ಇದು ಗುಣಾತ್ಮಕವಂತ ಕೆಲಸ ಎಲ್ಲಿ ಮಾಡ್ತೀರಿ? ಈ ಕಾಂಪಿಟೇಷನ್ ಸಿಸ್ಟಮ್ಗಳನ್ನ ಬಿಡಬೇಕಿದು. 20% 30% ಬಿಲೋ ಹೊಡೆದು ಏನೋ ಕೆಲಸ ತಗೋಬೇಕು ಅಂತೇಳಿ ಮತ್ತೆ ಇಂಜಿನಿಯರ್ಗಳ ಜೊತೆಯಲ್ಲಿ ಚಕಂದ ಆಡ್ಕೊಂಡು ಸರಿಯಾದ ರೀತಿ ಕೆಲಸ ಮಾಡಿದೆ. ಇವತ್ತು ಕಳಪೆ ಕಾಮಗಾರಿಗಳು ಮಾಡಿ ಇವತ್ತು ರಾಜ್ಯದ ಸಂಪತ್ತು ಲೂಟಿ ಆಗ್ತಿದೆ. ಬೆಂಗಳೂರು ನಗರದಲ್ಲಿ ಯಾತಕ್ಕೆ ಪ್ರತಿ ವರ್ಷ ಗುಂಡಿ ಬರ್ತದೆ? ಗುಂಡಿಲಿ ಜನ ಸಾಯ್ತವ್ರು, ನೆನ್ನೆ ಯಾರೊಬ್ಬ ಸತ್ತವ್ರೆ. ಯಾತಕ್ಕೆ ಗುಂಡಿಗಳಾಗ್ತವೆ ಒಂದೇ ವರ್ಷಕ್ಕೆ? ಮಳೆಗಾಲದಲ್ಲಿ ಕ್ವಾಲಿಟಿ ವರ್ಕ್ ಇಲ್ಲ. ಈ ಪರ್ಸೆಂಟೇಜ್ ಸಿಸ್ಟಮ್ಮು ಇವತ್ತೇನು ಹೇಳ್ತಾ ಇದ್ದಾರೆ, ಅದ್ರ ಜೊತೆಗೆ 18% ಜಿ ಎಸ್ ಟಿ ಕಟ್ಟಬೇಕು. ಅಲ್ಲಿ ಎಷ್ಟು ಕೆಲಸ ಮಾಡ್ತೀರಿ? 100 ರೂಪಾಯಿ ಕೆಲಸ ಮಾಡಿದ್ರೆ 30 ರೂಪಾಯಿ ಕೆಲಸ ಮಾಡ್ತಿರೋ, 35 ರೂಪಾಯಿ ಕೆಲಸ ಮಾಡ್ತಿರೋ? ಈ ರಾಜ್ಯದ ಜನತೆ ದುಡ್ಡು ಎಲ್ಲೋ ಹೋಗಬೇಕು? ನಾನು ಕೆಂಪಣ್ಣ ಅವ್ರಿಗೆ ಹೇಳ್ತೀನಿ, ನಿಮ್ಮ ಒಂದು ಸಂಘದಲ್ಲಿ ಒಂದು ತೀರ್ಮಾನಕ್ಕೆ ಬನ್ನಿ. ನಿಮಗೆ ಇದು ನಿಲ್ಲಬೇಕು ಅನ್ನೋದಿರ ಪರ್ಸೆಂಟೇಜ್ ಸಿಸ್ಟಮ್ಮು. ಕೆಂಪಣ್ಣ ಅವ್ರಿಗೂ ನಾನು ಮನವಿ ಮಾಡೋದು, ಗುತ್ತಿಗೆದಾರ ಸಂಘದ ಪದಾಧಿಕಾರಿಗಳಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ಸ್ವಲ್ಪ ದಿವಸ ಯಾವುದೇ ಸರ್ಕಾರದ ಟೆಂಡರ್ಗಳಲ್ಲಿ ಭಾಗವಹಿಸದೆ ಈ ಸಿಸ್ಟಮನ್ನು ಸಂಪೂರ್ಣವಾಗಿ ನಿಲ್ಲಿಸಲೇಬೇಕು ಅಂತಕ್ಕಂಥ ಡಿಮ್ಯಾಂಡ್ ಇಟ್ಟು ಹೋರಾಟ ಮಾಡಿ. ನಿಮ್ಮ ಹಳೆ ತನಿಖೆಯಿಂದ ಏನು ಉಪಯೋಗ ಬರಲ್ಲ, ನೀವು ಯಾವ ತನಿಖೆ ಮಾಡಿ ಯಾರಿಗೇನು ನ್ಯಾಯ ಕೊಡ್ಸೋಕ್ಕಾಗಲ್ಲ. ಇಲ್ಲಿವರೆಗೆ ಆಗಿರ್ತಕ್ಕಂಥ ನಿಮ್ಮ ಕಮಿಷನ್ ಲೆಕ್ಕಾಚಾರ ನನ್ನ ಅಭಿಪ್ರಾಯದಲ್ಲಿ, ನನಗಾದಂಥ ಅನುಭವ. ಬಿ ಜೆ ಪಿ ಮೇಲೆ ಹೋರಾಟ ಮಾಡಿದೆ ನಾನು, ದಾಖಲೆಗಳನ್ನಿಟ್ಟೆ. ಏನಾಯ್ತು ನಮಗೆ ಈ ವ್ಯವಸ್ಥೆನಲ್ಲಿ? ಯಾರು ಲೂಟಿ ಹೊಡಿತಾರೆ ಅವರಿಗೆ ರಕ್ಷಣೆ ದೊರಕೋದು. ಯಾವನೊಬ್ಬ ಈಗ ನಿಮ್ಮ ಟ್ರ್ಯಾಪ್ ಮಾಡ್ತಿದ್ದೀರಲ್ಲ, ಕೆಲವು ಟ್ರ್ಯಾಪ್ ಮಾಡ್ತಿರಲ್ಲ ಇವ್ರನ್ನ, ನಿಮ್ಮ ಲೋಕಾಯುಕ್ತದಲ್ಲೋ ಇಲ್ಲ ನಿಮ್ಮ ಎ ಸಿ ಬಿನಲ್ಲೋ ಟ್ರ್ಯಾಪ್ ಮಾಡಿದ್ರಲ್ಲ, ದಾಳಿ ನಡೆಸಿದ್ರಲ್ಲ. ಆ ದಾಳಿನಲ್ಲಿ ದಾಳಿ ನಡೆಸಿದ ದಿವಸ ನಿಮ್ಮನ್ನು ಕರೆಸ್ತಾರೆ, ಚಿನ್ನ ಬೆಳ್ಳಿ ದುಡ್ಡು ಎಲ್ಲ ತೋರಿಸ್ತಾರೆ ನಿಮಗೆ, ಇಷ್ಟು ಸೀಸ್ ಆಯಿತು ಅಂತ ಹೇಳ್ತಾರೆ. ಆ ಇದು ಮಾಡಿದಾಗ, ಅವ್ರ ಮನೆಗಳಲ್ಲಿ ದಾಳಿ ಮಾಡಿದಾಗ, ದಾಳಿಯಾದಂಥ ಪ್ರಕರಣದಲ್ಲಿ ಎಷ್ಟು ಶೇಕಡಾವಾರು ಆ ದಾಳಿಯಲ್ಲಿ ಅಕ್ರಮವಾಗಿ ಹಣ ಸಂಪಾದನೆಯನ್ನು ಮಾಡಿದ್ದಾರೆ ಈ ರಾಜ್ಯದಲ್ಲಿ ಇಲ್ಲಿವರೆಗೆ? ಎಷ್ಟು ಜನದ ಮೇಲೆ ಎಷ್ಟು ಪರ್ಸೆಂಟೇಜು ಇವತ್ತು ಅವರನ್ನು ಶಿಕ್ಷೆಗೆ ಒಳಪಡಿಸಿದ್ದೀರಿ ಕಾನೂನು ಚೌಕಟ್ಟಿನಲ್ಲಿ? ಯಾವನೋ 500 ರೂಪಾಯೋ 1000 ರೂಪಾಯೋ ಏನು ಬ್ರದರ್ 500 1000 ರೂಪಾಯಿ ತಗೋತಾನಲ್ಲ, ಯಾವುದೋ ಒಂದು ಸಣ್ಣ ಗುಮಾಸ್ತನೋ ಯಾವನೋ, ಅವಂದು ಎಂಥದೋ ಹೋಗಿ ಪೋರ್ಟ್ ಇಟ್ಬಿಟ್ಟು ಹಿಡಿತೀರಲ್ಲ, ಅಂಥವ್ರನ್ನ ಯಾರೋ ಒಬ್ಬನ್ನ ಇಬ್ಬರನ್ನ ಮನೆ ಕಳಿಸಿದ್ದೀರಿ. 200 ರೂಪಾಯಿ ಮಾಡಿದ ಅಧಿಕಾರಿಗಳ ಮನೇಲಿ ರೈಡ್ ಮಾಡಿ ಇವತ್ತು ಆ ಸಂಪಾದನೆ ಮಾಡಿರ್ತಕ್ಕಂಥ ಅಕ್ರಮ ಸಂಪಾದನೆ ನಿಮ್ಮ ಮುಂದೆ ತೋರಿಸಿದ್ರಲ್ಲ, ಎಷ್ಟು ಪ್ರಕರಣಗಳಲ್ಲಿ ಯಾವ್ಯಾವ ತನಿಖಾ ಸಂಸ್ಥೆಗಳು ಎಷ್ಟು ನ್ಯಾಯವನ್ನು ಈ ನಾಡಿನ ಸಂಪತ್ತನ್ನು ಲೂಟಿ ಮಾಡಿರ್ತಕ್ಕಂಥವರಿಗೆ ಕಾನೂನು ಚೌಕಟ್ಟಿನಲ್ಲಿ ನ್ಯಾಯಾಂಗವನ್ನು ಉಪಯೋಗ ಮಾಡಿ ಇವತ್ತು ಅವರನ್ನು ಬಲಿ ಹಾಕಿದ್ದಾರೆ? ಇದು ಯಾವುದನ್ನು ಚರ್ಚೆ ಮಾಡಬೇಕು ನಾವು? ಏನು ಸಿಗುತ್ತೆ ನ್ಯಾಯಾಂಗ ತನಿಖೆನಲ್ಲಿ? ಯಾರು ಇಷ್ಟು ವರ್ಷ ನ್ಯಾಯಾಂಗ ತನಿಖೆಗಳಾಗವಲ್ಲ, ಯಾವುದಾದ್ರೂ ನ್ಯಾಯಾಂಗ ತನಿಖೆನಲ್ಲಿ ಏನಾದ್ರು ಸಿಗ್ತಾ? ಉದಾಹರಣೆ ನಿಮ್ಗೆ ಅರ್ಕಾವತ್ ಇದೆ ಲೇಟೆಸ್ಟು, ಅದೇ ರೀಡು ವಿಷಯದಲ್ಲಿ ಕೆಂಪಣ್ಣ ಆಯೋಗ ರಚನೆ ಆಗಿತ್ತಲ್ವಾ, ನ್ಯಾಯಾಂಗ ತನಿಖೆ ಆ ಕೆಂಪಣ್ಣ ಈ ಕೆಂಪಣ್ಣರಲ್ಲ, ಕಾಂಟ್ರಾಕ್ಟ್ರು ಅಸೋಸಿಯೇಷನ್ ಕೆಂಪಣ್ಣರಲ್ಲ, ನಿವೃತ್ತ ನ್ಯಾಯಾಧೀಶರು ಅವ್ರ ನೇತೃತ್ವದಲ್ಲೇ ನಡೀತಲ್ವಾ ಆ ಅರ್ಕಾವತಿ ರೀಡು ಪ್ರಕರಣ? ಏನಾದರೂ ಅದರಿಂದ ಏನಾದರೂ ಸಿಗ್ತಾ ನಿಮಗೆ? ಏನೂ ಇಲ್ಲ. ಇದೂ ಅಷ್ಟೇ, ನ್ಯಾಯಾಂಗ ತನಿಖೆಗಳಾಗಲಿ ನೀವು ಎಂಥ ತನಿಖೆಯಿಂದಾದರೂ ನೀವೇನೇ ಸಾಕ್ಷಿಗಳನ್ನು ಕೊಟ್ಟರು ಇದರಲ್ಲಿ ನಮಗೆ ನ್ಯಾಯ ದೊರಕ್ತದೆ ಅಂತಕ್ಕಂಥದ್ದು ಕೆಂಪಣ್ಣವರು ನನಗಿಂತ ಅನುಭವಿಸ್ತಿದ್ದಾರೆ, ವಯಸ್ಸಿನಲ್ಲಿ ದೊಡ್ಡವರಿದ್ದಾರೆ. ನಿಮ್ಮ ಈ ಒಂದು ಡಿಮ್ಯಾಂಡ್ನಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಇಲ್ಲ, ನಿಮಗಿರ್ತಕ್ಕಂಥ ಯಾರಿಗೆ ಮನ ಇದೆ ಅಂತ, ಯಾವ ಮನದ ಮೇಲೆ ಹಾಕ್ತಾರೆ? ದೇವರೇ ಕಾಪಾಡಬೇಕು, ಅದರ ಬಗ್ಗೆ ಚರ್ಚೆ ಬೇಡ. ಇಲ್ಲಿ ಇದೇ ಸಂತೋಷ್ ಹೆಗಡೆಯವರೇ ಇದ್ರಲ್ವೇ, ಇಲ್ಲೆಲ್ಲ ನಿಮ್ಮ ಗಂಗಾನಗರದಲ್ಲಿ ಒಂದು ಮಗು ಸತ್ತೋಯ್ತು, ಇವರೇ ಇರ್ಬೇಕು ಕಾಂಟ್ರಾಕ್ಟ್ರು, ಆಗಿನ್ನೂ ಬಹುಶಃ MLA ಆಗಿದ್ರು ಆಮೇಲೆ ಆಗಿರಲಿಲ್ಲೋ ಗೊತ್ತಿಲ್ಲ, ಇವರೇ ತಾನೇ ಕಾಂಟ್ರಾಕ್ಟ್ರು ಮಾಡಿದ್ದು, ಒಂದು ಮಗು ತೀರ್ಕೊಂಡೋಯ್ತಲ್ಲ. ಏನೇನು ಮಾಡೋರೆ ಎಲ್ಲರಿಗೂ ಗೊತ್ತಿದೆ. ಈಗ ನಾಗಮೋಹನ್ ದಾಸ್ ಒಂದು ವರದಿ ಕೊಟ್ರಲ್ಲ, ಮಲ್ಲೇಶ್ವರದ್ದು
गांधीनगर अभिवृद्धि केस बे वरदी को वरदी अद्री वरदी न्यायांग तनिखे इूद नानू नाड़ी जनते हेते हैं काल व्यर्थ आर गदार नान मन निम्ब निजकू नाड़ी पर्सेंटेज सिसम तगी कठिन निर्धार नहीं तक आर तिंगो वो वर्ष एलास नहीं टेंडर भागवी केस अंत तीर्मान बनी निम्म असोसियेशन इन केस स्वल्प दिवस सरकारी बिगे नील तोर्सद्रे स्वल्प दारी बरबाद अद्बू नहीं तनिखे नडसद्रू इत दिन दिन जास्ती आगत वर्तु इलेन कड़मेन सदराम मत बंद कड़मे मतारा नानू मैत्री सरकार नडसदीन मैत्री सरकार नड़दे ननकू गु नन अनुभव है कल विषय नान नन नन नाड़ी जनते ननगदी अनुभवी अदे केतु स्वतंत्र ईदू वर्ष सरकार यार नडस्तक अवकाश जे डी एस पक्ष के नीड़े पर्सेंटेज सिस्टम अतकन अद इलाखेल संपूर्ण इवतु तगीतकली विधानसौधद स्वच्छ मे नानदे नान राजकीय निर्वती ईद वर्ष सरकार को नन कई गु यी बल हाँ नन हणद आवश्यकता हणमे नानु यो मार्गदलबाश नान हण हूक नानीवत इन राजकीय बदक पक्ष बदक जन प्रीत बदक हणदी बदक ना कर्दारीगा विषय बे मुक्त चर्चा ब्रदर नानु निम्ह नेनपस्कोड़ी विधानसभा कलापदली बारी नंदु वंद क्यासेट रेकार्ड नन पक्षदे एम एल सी आगतक विषय टीम बंद बिजापुर क्यासेट नाना विषय बे विधानसभा कलापदल नेर चर्चा हेते वास्तवांशन नन यी इलेन पर्सेंटेज सिस्टमली मटक होते यारू मर्याद चर्चा असह्य इतना यह पर्सेंटेज व्यवस्थे बंदी मर्याद इू असह्यव प्रकरण नानून यारू नैतिकते उल्सक पक्षदू नैतिकते सूम्न ना वरनोटी मतडबूद कांग्रेस नायक हेतने यहा नैतिकते हैं बीजेपी नरेंद्र मोदी हेतने निम्ह नैतिकते भ्रष्टाचार बैठे चर्चा यकीय पक्षू बीजेपी हिड़ू इवतु यदे पक्ष भ्रष्टाचार बैठे चर्चा नैतिकते।